ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಆಗಸ್ಟ್ 15 ಮೈಸೂರಿನ ಬೃಂದಾವನ ಬಡಾವಣೆಯಲ್ಲಿರುವ ನ್ಯೂ ಪ್ರಿಯದರ್ಶಿನಿ ಆಸ್ಪತ್ರೆಯಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದು ಆಚರಣೆ ಮಾಡಲಾಯಿತು. ಬೆಳಿಗ್ಗೆ ಆಸ್ಪತ್ರೆಯ ಟೆರೇಸ್ ಮೇಲೆ ಮೊದಲಿಗೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಧ್ವಜಾರೋಹಣ ನೆರವೇರಿಸಿ ಭಾರತಾಂಬೆಗೆ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಒಬಿಜಿ ವಿಭಾಗದ ಡಾಕ್ಟರ್ ಉಮಾ ಶಾಮಣ್ಣ ಮತ್ತು ಇಎನ್ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಸುಹಾಸ್ ರವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ನ್ಯೂ ಪ್ರಿಯದರ್ಶಿನಿ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಎಂಎಸ್ ಗಿರೀಶ್, ನಿರ್ದೇಶಕರಾದ ಡಾಕ್ಟರ್ ಮಂಜು ಭಾರ್ಗವ್, ಆಸ್ಪತ್ರೆಯ ಆಡಳಿತಾಧಿಕಾರಿ ಮುಕುಲ್ ರವರು ಸೇರಿದಂತೆ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 78ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ದಿನ ಮೊದಲನೇದಾಗಿ ಪ್ರಿಯದರ್ಶಿನಿ ಹಾಸ್ಪಿಟಲ್ ಕಡೆಯಿಂದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಪ್ರಿಯದರ್ಶಿನಿ ಹಾಸ್ಪಿಟಲ್ ಅನ್ನೋದು ಮತ್ತೆ ಮರು ಜೀವಗೊಳಿಸಿ ಅದನ್ನು ಮತ್ತೆ ಹೊಸದಾಗಿ ಶುರು ಮಾಡಿದ್ದೀವಿ. ಅದರಲ್ಲಿ ಏನಂತಂದರೆ ಈ ಹಾಸ್ಪಿಟಲ್ಲು ಬೃಂದಾವನ್ ಎಕ್ಸ್ಟೆನ್ಷನ್ ಮೇಟ್ಗಲಿಯಲ್ಲಿ ಇರೋದು. ಅದು ಇದರಲ್ಲಿ ನಾವು ಏನೇನು ಅಂತಂದರೆ ಹೆಲ್ತ್ ಕೇರ್ ಸೆಕ್ಟರ್, ಈಗ ಇಂಡಿಪೆಂಡೆನ್ಸ್ ಡೇ ದಿನ ಹೇಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ಹೆಲ್ತ್ ಕೇರ್ ಸೆಕ್ಟರು ನಾವು ಹೇಗೆ ನಮ್ಮ ಸೈನಿಕರು ಬಾರ್ಡರಲ್ಲಿ ಇದು ಮಾಡ್ತಾರೋ, ಜನರುಗಳನ್ನ ಹೊಡೆದಾಡಿ ಅವರು ನಮ್ಮ ಶತ್ರುಗಳನ್ನ ಹೊಡೆದಾಡಿ ಅವರು ಹೇಗೆ ಅದನ್ನ ನಮ್ಮ ಇಂಡಿಯಾನ ಪ್ರೊಟೆಕ್ಟ್ ಮಾಡ್ತಾರೋ, ಹಾಗೇನೆ ಹೆಲ್ತ್ ಕೇರ್ ಸೆಕ್ಟರು ಅಷ್ಟೇ. ಇರೋ ಜನರಲ್ಲಿ ಅವರಿಗೆ ಐಡಿಯಲಿ ಅವರಿಗೆ ಕಾಯಿಲೆ ಇರ್ಬೋದು, ಅವ್ರದ್ದು ಬೇರೆ ತರ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಕಾಯಿಲೆ ಬರೋದನ್ನ ಪ್ರಿವೆಂಟ್ ಮಾಡೋದಿರ್ಬೋದು, ಅದಕ್ಕೆ ಡಾಕ್ಟರ್ಸು ಒನ್ ಆಫ್ ದ ಮೇನ್ ರೋಲ್ ಅಂತ ನಮ್ಮ ಅನಿಸಿಕೆ. ಸೊ ಆ ತರದಲ್ಲಿ ಈಗ ಪ್ರಿಯದರ್ಶಿನಿ ಹಾಸ್ಪಿಟಲ್ ಬೃಂದಾವನ್ ಎಕ್ಸ್ಟೆನ್ಷನ್ ಅಲ್ಲಿ ಇರೋದ್ರಲ್ಲಿ ಅದರಲ್ಲಿ ನಮ್ದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅದರಲ್ಲಿ ನಮಗೆ ಯಾವುದೇ ತರಹದ ಬಿಪಿ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಅದು ಬಿಟ್ಟು ಮಾಮೂಲಿ ಫಿಸಿಷಿಯನ್ ಕಾಯಿಲೆಗಳು, ಅದು ಬಿಟ್ಟು ನಮಗೆ ಏನಂದ್ರೆ ಈ ಕಿವಿ ಗಂಟಲು ಮೂಗು ಆ ಸಮಸ್ಯೆಗಳಿರ್ಬೋದು, ಅಥವಾ ಈಗ ಸೂಪರ್ ಸ್ಪೆಷಾಲಿಟಿ ಸಂಸ್ಥೆ ಇದಿರ್ಬೋದು, ಕ್ಯಾನ್ಸರ್ ಅಂತ ಸಮಸ್ಯೆ ಇರ್ಬೋದು, ಅಥವಾ ಕಿಡ್ನಿ ಸಮಸ್ಯೆ ಇರ್ಬೋದು, ಹಾರ್ಟಿನ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ನಮ್ಮ ಟೀಮ್ ಒಂದು ಸುಸರ್ಜಿತವಾಗಿ ಅದೆಲ್ಲ ಕಾರ್ಯ ನಿರ್ವಹಿಸುತ್ತೆ ಅಂಡ್ ನಿರ್ವಹಿಸಬೇಕು ಅನ್ನೋದು ನಮ್ದು ಆಶಯ. ನಮಸ್ತೆ. ಬಡವರಿಗೆ ಏನೇನು ನಮ್ಮ ಆಸ್ಪತ್ರೆಯಲ್ಲಿ ಈಗ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಯೂಶಲಿ ಬಿಪಿಎಲ್ ವತಿಯಿಂದ ಈಗ ಆಲ್ರೆಡಿ ನಮ್ಮಲ್ಲಿ ಒಂದಿಷ್ಟು ಬಿಪಿಎಲ್ ಯಶಸ್ವಿನಿ ಅನ್ನೋ ಸ್ಕೀಮ್ಸ್ಗಳು ಯಾವುದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕೊಟ್ಟಿರೋದು ಅವುಗಳಲ್ಲಿ ಸ್ಕೀಮ್ಸ್ಗಳೆಲ್ಲ ಅಪ್ಲೈ ಆಗುತ್ತೆ. ಸೊ ಇನ್ನು ಮುಂದೆ ಇನ್ನೊಂದು ಬರೋ ಒಂದು 15 ತಿಂಗಳಲ್ಲಿ ನಾವು ಮುಂದಿನ ಬೇರೆ ಇದನ್ನು ಸರ್ವಿಸಸ್ ಎಕ್ಸ್ಟೆಂಡ್ ಮಾಡ್ತೀವಿ. ಯಾವುದು ಕ್ಯಾನ್ಸರ್ ಇರಬಹುದು, ಅಥವಾ ಯೂರಾಲಜಿ ಅಂದರೆ ಕಿಡ್ನಿ ಸಮಸ್ಯೆ ಇರ್ಬೋದು, ಅಥವಾ ಈಗ ನ್ಯೂರೋ ಸರ್ಜರಿ ಅಂದರೆ ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಅಥವಾ ಬಿದ್ದು ತಲೆಗೆ ಏಟ್ ಆಗಿರೋದು, ಅಥವಾ ಸ್ಪೈನಲ್ ಕಾರ್ಡ್ ಇರೋರಿಗೆ, ಅದಕ್ಕೂ ನಾವು ಆ ಸೇವೆಗಳಿಗೂ ನಾವು ಆಲ್ಮೋಸ್ಟ್ ಎಕ್ಸ್ಟೆಂಡ್ ಮಾಡಿ ಅದನ್ನು ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಲ್ರೆಡಿ ವಿ ಆರ್ ಆನ್ ದ ಪ್ರೋಸೆಸ್. ಸೊ ಅದನ್ನು ನಾವು ಮಾಡ್ತೀವಿ. ಸೊ ಎನಿ ಇಲ್ಲಿ ಹಾಸ್ಪಿಟಲ್ ಹೆಲ್ತ್ ಕೇರ್ ಸೆಕ್ಟರ್ ಅಂತ ಹಾಕಿರೋದು ಇರೆಸ್ಪೆಕ್ಟಿವ್ ಆಫ್ ದ, ಏಕೆಂದ್ರೆ ನಮ್ಮದರಲ್ಲಿ ಇನ್ಶೂರೆನ್ಸು ಬೇರೆದೆಲ್ಲ ಇದೆ, ಅದು ಬಿಟ್ಟು ಏಕೆಂದ್ರೆ ಕ್ಯಾನ್ಸರಿಂದ ಬಳಲ್ತಿರೋರ್ಗಿರ್ಬೋದು, ದುಡ್ಡು ಕಾಸು ಅದು ಇಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲದೆ ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಅದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯಾವ್ಯಾವುದು ಬಡವರಿಗೆ ಯೂಸ್ ಆಗುವಂಥ ಸ್ಕೀಮ್ಸ್ ಎಲ್ಲದೂ ಇಲ್ಲಿ ಅಪ್ಲಿಕೇಬಲ್ ಆಗೋದ್ರಿಂದ ಅದನ್ನು ಇಲ್ಲಿನ ಜನರು ಅಷ್ಟೇ ಅಲ್ಲ ಮೈಸೂರಿನ ಸೆಕ್ಟರ್ಸ್ ಜನರು ಬಂದು ಅದನ್ನು ಸೇವೆ ಪಡಿಬೇಕಾಗಿ ವಿನಂತಿ. ಯೂಶಲಿ ನಾವೀಗ ಆಲ್ರೆಡಿ ಒಂದು ಸೋಮವಾರ ಒಂದು ಉಚಿತ ಶಿಬಿರ ಮಾಡಿದ್ದೀವಿ. ಶಿಬಿರ ಬಂದು ಕ್ಯಾನ್ಸರ್ ಶಿಬಿರ ಒಂದು ಇದೆ. ಸೊ ಲಾಸ್ಟ್ ಒಂದು 15 ದಿನದ ಹಿಂದೆ ನಾವು ಒಂದು ಹಾರ್ಟ್, ಕಾರ್ಡಿಯಾಕ್, ಹೃದಯ ಇವ್ರದ್ದು ಜೊತೆಗೆ ನಮ್ದೊಂದು ಜನರಲ್ ಕ್ಯಾಂಪ್ ಮಾಡಿದ್ವಿ. ಆ ಥರ ನಾನಾ ತರಹದ ಶಿಬಿರಗಳು ಮುಂದೆ ಈಗ ಯೋಚನೆ ಮಾಡಿ ಅಂದರೆ ಪ್ಲ್ಯಾನ್ ಮಾಡಿ ಈಗ ಸೆಕ್ಟರ್ ಬೈ ಸೆಕ್ಟರ್ ಶುರು ಮಾಡ್ತೀವಿ. ಯಾಕಂತಂದ್ರೆ ಈ ಮಂತ್ ನಮ್ದು ಆಲ್ಮೋಸ್ಟ್ ಫಿಸಿಷಿಯನ್ಸ್ ಡಯಾಬಿಟಿಕ್ ಥೈರಾಯ್ಡ್ ಕ್ಯಾಂಪ್ಸ್ ನಡೀತಾ ಇದೆ. ಆಮೇಲೆ ಈ ತಿಂಗಳಲ್ಲಿ ನಮಗೆ ಎದೆ ಹಾಲು ಕುಡಿಸೋ ಅಂತ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ದಿನಗಳಿತ್ತು. ಸೊ ಅದಕ್ಕೆ ಹೆಂಗಸರುಗಳಿಗೆ ಹೇಗೆ ಮಾಡಬೇಕು, ಆ ಮಕ್ಕಳಾಗಿರುತ್ತೆ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಎನ್ಕೌಂಟರ್ ಮಾಡೋದಕ್ಕೆ ಆಲ್ರೆಡಿ ಶಿಬಿರಗಳು ಅದು ಮಾಡ್ತೀವಿ. ಇನ್ನು ಮುಂದೆ ಇದೇ ಸೇವೆನ ನಮ್ಮ ಟೀಮ್ ಕಡೆಯಿಂದ ಇನ್ನೂ ಹೆಚ್ಚೆಚ್ಚು ಮಾಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅದನ್ನ ಮುಂದುವರಿಸುವ ನಿರೀಕ್ಷೆಯಲ್ಲಿದೆ. ನನ್ನ ಹೆಸರು ಡಾಕ್ಟರ್ ಗಿರೀಶ್, ಸರ್ಜಿಕಲ್ ಆಂಕೊ ಕ್ಯಾನ್ಸರ್ ತಜ್ಞ ಅಂಡ್ ಇಲ್ಲಿ ಸಂಸ್ಥಾಪಕ ಪ್ರಿಯದರ್ಶಿನಿ ಹಾಸ್ಪಿಟಲ್. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಪ್ರಿಯದರ್ಶಿನಿ ಆಸ್ಪತ್ರೆಯ ಒಂದು ಮೇಲ್ಭಾಗದಲ್ಲಿ
ನಾವು ಆಚರಣೆ ಮಾಡ್ತಾ ಇದೀವಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನನ್ನ ಈ ಒಂದು ವೈದ್ಯಕೀಯ ವೃತ್ತಿಯ ವೈದ್ಯರಿಗೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲರಿಗೂ ಒಂದು ನನ್ನ ಒಂದು ಅನುಭವದ ಮಾತು, ಈ ಒಂದು ವೃತ್ತಿಯನ್ನು ಶ್ರದ್ಧೆಯಿಂದ, ನಿಸ್ವಾರ್ಥದಿಂದ ಮತ್ತು ಭಕ್ತಿಯಿಂದ ಮಾಡಿದರೆ ಅದು ನಮ್ಮ ಈ ಸ್ವತಂತ್ರ ಭಾರತಕ್ಕೆ ಒಂದು ಅಳಿಲು ಸೇವೆ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿ, ಇದು ಭಾಳ ಒಂದು ಒಂದು ಎಲ್ಲ ಉಳಿದಿದ್ದ ಪ್ರೊಫೆಷನ್ನು ಪವಿತ್ರನೇ, ಬಟ್ ಇದು ನಮಗಿದೊಂದು ಯಾವುದೋ ಒಂದು ಆಪರ್ಚುನಿಟಿ, ಯಾವುದೋ ಒಂದು ಇದರದ್ದು ಇದು ಭಾಳ ನನ್ನ ಒಂದು ಅನುಭವದಲ್ಲಿ ಇದೊಂದು ದೊಡ್ಡ ಅನುಭವ. ಸೊ ಎಲ್ಲರಿಗೂ ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರಿಯದರ್ಶಿನಿ ಹಾಸ್ಪಿಟ್ಲಿಯ ಹೆಸರನ್ನು ಮತ್ತು ಎಲ್ಲ ರೀತಿಯಲ್ಲೂ ಬೆಳವಣಿಗೆಗೆ ಎಲ್ಲರೂ ಶ್ರಮಿಸಬೇಕು, ಇದು ನನ್ನ ಆಶಯ. ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 78th ಇಂಡಿಪೆಂಡೆನ್ಸ್ ಡೇ. ಐಡಿಯಲಿ ಹೇಳಬೇಕು ಅಂದರೆ ಇಂಡಿಪೆಂಡೆನ್ಸ್ ಡೇ ಅನ್ನೋದು ಇಟ್ಟ ಡಿಪೆಂಡ್ಸ್ ಆನ್ ದ ಸೆಕ್ಟರ್, ನೀವು ಹೇಗೆ ತಗೋತೀರಾ ಅಂತ. ಫ್ಯಾಮಿಲಿ ಲೈಫಲ್ಲಾದರೆ ಬೇರೆ ಥರ ಇಂಡಿಪೆಂಡೆನ್ಸ್ ಡೇ ಅಂತೀವಿ. ಆರ್ ಇನ್ ದ ಹೆಲ್ತ್ ಕೇರ್ ಪ್ರೊಫೆಷನ್, ಐಡಿಯಲಿ ಟುಡೇ ಇಸ್ ದ ಇಂಡಿಪೆಂಡೆನ್ಸ್ ಡೇ. ನಮ್ಮ ಸ್ವಾತಂತ್ರ್ಯದ ದಿನಾಚರಣೆಗೆ ಐಡಿಯಲಿ ಇವತ್ತಿನ ನಾಪ್ಸ್ಕೋಬೇಕು ನಮ್ಮ ಫ್ರೀಡಮ್ ಫೈಟರ್ಸ್ ಇರ್ಬೋದು ಅಥವಾ ನಮ್ಮ ಸೋಲ್ಜರ್ಸ್ ಇರ್ಬೋದು. ಆ ಥರ 7 ಸೆಕ್ಟರ್ಸ್ ಆಫ್ ದ ಸೊಸೈಟಿನಲ್ಲಿ ಏನು ಹೇಳ್ತೀವಿ ಅಲ್ಲಿ, ಅದರಲ್ಲಿ ಒನ್ ಸೆಕ್ಟರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಎ ಹೆಲ್ತ್ ಸೆಕ್ಟರ್, ವೇರ್ ಈಚ್ ಅಂಡ್ ಎವ್ರಿ ಒನ್ ಇಂಡಿವಿಜುವಲ್ ಆರ್ ವರ್ಕಿಂಗ್ ಅಂಡ್ ಐಡಿಯಲಿ ವಿ ಆರ್ ಆಲ್ಸೋ ಅಂಡ್ ವಿ ಆರ್ ಸಪೋಸ್ ಟು ಬಿ ಲೈಕ್ ಎ ಸೋಲ್ಜರ್ಸ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.